ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಈಗ ಅತಿ ಹೆಚ್ಚು ಸದ್ದು ಮಾಡ್ತಾ ಇರತಕ್ಕಂಥ ವಿಚಾರ ಅಂತಂದ್ರೆ ಅದು ಮೀಸಲಾತಿ ವಿಚಾರ ಸದ್ಯಕ್ಕೆ ಯಾರಿಗೂ ಮೀಸಲಾತಿ ಸಿಗಲ್ಲ ಮೀಸಲಾತಿ ನಿರೀಕ್ಷೆಯಲ್ಲಿದ್ದವರಿಗೆ ನಿನ್ನೆ ಭಾರಿ ನಿರಾಸೆ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಕಾದು ನೋಡುವ ತಂತ್ರಕ್ಕೆ ಈಗ ಮೊರೆ ಹೋಗ್ತಾ ಇದ್ದಾರೆ ಮಠಾಧೀಶರ ಮನವೊಲಿಕೆಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಆಯಾ ಸಮುದಾಯದ ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಸಮುದಾಯದ ಸ್ವಾಮೀಜಿಗಳ ಮನವೊಲಿಕೆಯನ್ನು ನೀವು ಮಾಡಬೇಕು ಅಂತ ಸೊ ಮೀಸಲಾತಿ ಹೋರಾಟ ತಣ್ಣಗಾಗುತ್ತಾ ಜಾಸ್ತಿ ಆಗುತ್ತಾ ಸಿ ಎಂ ತಂತ್ರ ಈಗ ಫಲಿಸುತ್ತಾ ಸೊ ಕುತೂಹಲ ಕೆರಳಿಸಿದೆ ಈ ಮೀಸಲಾತಿ ಹೋರಾಟದ ರಾಜಕೀಯ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂದರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಂಡೇ ತಗೋತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಯಡಿಯೂರಪ್ಪನವರು ಕೂಡ ಈ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಎಲ್ರಿಗೂ ನ್ಯಾಯ ಒದಗಿಸೋ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದರು ಕಾನೂನಿನ ಚೌಕಟ್ಟಿನ ಒಳಗೆ ಎಲ್ರಿಗೂ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಆದರೆ ನಿನ್ನೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಮೀಸಲಾತಿ ಸದ್ಯಕ್ಕೆ ಯಾರಿಗೂ ಬೇಡ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಸಿಟ್ಟು ಸೊ ಹಾಗಾಗಿ ಈಗ ಸದ್ಯಕ್ಕೆ ಮೀಸಲಾತಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎಲ್ಲರಿಗೂ ಕೂಡ ನಿರಾಸೆಯೇ ಅಂತಕ್ಕಂಥ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲ್ಲಿ ಸುಕೇಶ್ ಅವರಿಂದ ಸುಕೇಶ್ ನಿನ್ನೆಯ ಸಚಿವ ಸಂಪುಟ ಸಭೆಯ ಬಗ್ಗೆ ಎಲ್ಲರಿಗೂ ನಿರೀಕ್ಷೆ ಇತ್ತು ಏನಾದರೂ ಒಂದು ತೀರ್ಮಾನ ಅಟ್ಲೀಸ್ಟ್ ಯಾರಿಗಾದರೂ ಒಬ್ರಿಗಾದರೂ ಏನಾದರೂ ಒಂದು ನ್ಯಾಯ ಒದಗಿಸ್ತಾರೆ ಮೀಸಲಾತಿ ವಿಚಾರದಲ್ಲಿ ಅಂತ ಬಟ್ ಮುಖ್ಯಮಂತ್ರಿಗಳು ಅಂಥ ಯಾವುದೇ ನಿರ್ಧಾರ ಕೈಗೊಂಡಂಗೆ ಕಾಣಿಸ್ತಾ ಇಲ್ಲ ಯಾಕೆ ಈ ನಿರ್ಧಾರಕ್ಕೆ ಕಾದು ನೋಡುವ ತಂತ್ರಕ್ಕೆ ಬಂದರು ಮುಖ್ಯಮಂತ್ರಿಗಳು ಅಂತ ಅರವಿಂದ್ ಮೊದಲನೇದಾಗಿ ಮೀಸಲಾತಿಯ ಬೇಡಿಕೆ ಏನೇ ಇರಬಹುದು ಆ ಮೀಸಲಾತಿಯನ್ನು ಒದಗಿಸಿಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಕೇವಲ ಅದನ್ನು ಶಿಫಾರಸ್ಸನ್ನು ಮಾಡುವ ಕೆಲಸವನ್ನ ಮಾತ್ರ ಮಾಡಬಲ್ಲದು ಅಂದ್ರೆ ಒಂದು ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾತ್ರ ಸರ್ಕಾರ ಮಾಡುತ್ತೆ ಉಳಿದ ಕೇಂದ್ರಕ್ಕೆ ಬಿಡಬೇಕಾಗುತ್ತೆ ಒಂದು ಎರಡನೇದಾಗಿ ಕೇವಲ ಯಾವುದೋ ಒಂದು ಸಮುದಾಯ ತಮಗೆ ಅನ್ಯಾಯ ಆಗಿದೆ ಅನ್ನುವಂತ ಇಟ್ಟಿದ್ರೆ ಸರ್ಕಾರ ಅದನ್ನ ಅಳೆದು ತೂಗಿ ಪರಿಶೀಲನೆ ಮಾಡಿ ಅದನ್ನ ಶಿಫಾರಸಿನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬಹುದಿತ್ತು ಆದರೆ ಇಲ್ಲಿ ಬೇರೆ ಬೇರೆ ಸಮುದಾಯಗಳ ಸಾಕಷ್ಟು ಬೇಡಿಕೆ ಮತ್ತು ದಿನ ಕಳೆದಂತೆ ಹೊಸ ಹೊಸ ಸಮುದಾಯಗಳ ಬೇಡಿಕೆ ಹುಟ್ಟುಕೊಳ್ತಾ ಇದೆ ಒಂದು ಕಡೆ ಕುರುಬ ಸಮುದಾಯದವರು ಎಷ್ಟಿ ಮೀಸಲು ಹೋರಾಟ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಟು ಎ ಹೋರಾಟ ಪಂಚಮಸಾಲಿ ಸಮುದಾಯದ್ದು ಆದರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನೇ ಸಿಗೆ ಸೇರಿಸಬೇಕು ಅನ್ನುವಂಥ ಮಠಾಧೀಶರ ಸಭೆ ಮತ್ತೊಂದು ಕಡೆ ಆದರೆ ಒಕ್ಕಲಿಗ ಸಮುದಾಯದ ಹಕ್ಕೊತ್ತಾಯ ಒಟ್ಟು ಮೀಸಲಾತಿಯನ್ನೇ ಹೆಚ್ಚಿಸಿ ಒಕ್ಕಲಿಗ ಸಮುದಾಯಕ್ಕೂ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅನ್ನುವಂಥದ್ದು ಮತ್ತೊಂದು ಕಡೆ ಈಡಿಗ ಸಮುದಾಯದವರು ಕೂಡ ಈಗ ಸಭೆಗಳನ್ನು ಶುರು ಮಾಡಿಕೊಂಡಿದ್ದಾರೆ ಹೀಗೆ ನೋಡ್ತಾ ಹೋದರೆ ಪ್ರತಿ ಸಮುದಾಯವೂ ಕೂಡ ತಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಎನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಹಾಗೆ ಸರ್ಕಾರ ಏನಾದರೂ ಯಾರಾದ್ರೂ ಒಂದು ಹೆಸರನ್ನ ಶಿಫಾರಸ್ಸು ಮಾಡಿ ವಿವಾದದ ಜೇನುಗೂಡಿಗೆ ಕಲ್ಲು ಹೊಡೆಯುವ ಬದಲು ಕಾದು ನೋಡುವ ತಂತ್ರಕ್ಕೆ ಮರೆಯೋದಂತೆ ಕಾಣಿಸ್ತಾ ಇದೆ ಬಹುತೇಕ ಇನ್ನೂ ಬೇಡಿಕೆಗಳು ಹೆಚ್ಚಬಹುದು ಅಲ್ಲಿಯವರೆಗೂ ಕೂಡ ಸರ್ಕಾರ ಇದೇ ರೀತಿ ಕಾದು ನೋಡುವ ತಂತ್ರಕ್ಕೆ ಮರಹೋಗುವ ಸಾಧ್ಯತೆಯೇ ಹೆಚ್ಚಿದೆ ಅರವಿಂದ್ ಇದರ ಜೊತೆಗೆ ಸುಖೇಶ್ ಈಗ ಒಂದು ಸಮುದಾಯದ ಬೇಡಿಕೆಯನ್ನ ಈಡೇರಿಸಿದ್ರೆ ಈಗ ಕೆಲವೊಂದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಇದೆ ಟೂ ಎ ಮೀಸಲಾತಿಯನ್ನ ರಾಜ್ಯದಲ್ಲಿ ಕೊಡಿ ಅಂತ ಕೇಳ್ಕೊತಾ ಇರೋದು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲೇ ಇದೆ ಬಟ್ ಅವರಿಗೆ ಏನಾದರೂ ಬೇಡಿಕೆಯನ್ನು ಈಡೇರಿಸಿದ್ರೆ ಇತರೆ ಸಮುದಾಯದವರು ಸಿಟ್ಟಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನು ಒಂದು ರೀತಿ ಪೆಂಡಿಂಗ್ ಅಲ್ಲಿ ಇಡುವಂತಹ ಲೆಕ್ಕಾಚಾರಕ್ಕೆ ಬಂದ್ರ ಅಂತ ಖಂಡಿತ ಹೌದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ ಗ್ರೀನ್ ಸಿಗ್ನಲ್ ಕೊಡ್ತೀವಿ ಅನ್ನುವಂಥ ಪ್ರಶ್ನೆನೇ ಉದ್ಭವಿಸಲ್ಲ ಯಾಕಂತಂದ್ರೆ ಮತ್ತೆಲ್ಲವನ್ನು ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಬೇಡಿಕೆಗಳನ್ನು ಈಡೇರಿಸುವಂಥವು ಯಾವ್ಯಾವ ಇದಾವೆ ಆಯಾ ಸಮುದಾಯಗಳ ಬೇಡಿಕೆ ಶುರುವಾಗ್ಬೋದು ಅಥವಾ ಕೇಂದ್ರಕ್ಕೆ ಶಿಫಾರಸು ಮಾಡಲೇಬೇಕಾದಂತಹ ಮಾಡಿದ ನಂತರದಲ್ಲಿ ಕೇಂದ್ರದ ಮೇಲೆ ಒತ್ತಡವನ್ನು ತರಲೇಬೇಕಾದಂತಹ ಅನಿವಾರ್ಯತೆ ಕೂಡ ರಾಜ್ಯ ಸರ್ಕಾರಕ್ಕೆ ಸೃಷ್ಟಿಯಾಗಬಹುದು ಮತ್ತೆ ಇಷ್ಟೇ ಅಲ್ಲ ಉಳಿದಂತ ಬೇರೆ ಬೇರೆ ಜಾತಿ ಉಪಜಾತಿಯ ಒಳಪಂಗಡ ಎಲ್ಲರೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂಥ ಮೀಸಲಾತಿಗಳನ್ನ ಕೇಳಬಹುದು ಅಥವಾ ಈಗಾಗಲೇ ಕೇಳಿರುವಂತಹ ಸದಾಶಿವ ಆಯೋಗದ ವರದಿ ಮತ್ತು ಎಡಗೈ ಸಮುದಾಯ ದಲಿತ ಎಡಗೈ ಸಮುದಾಯಕ್ಕೆ ಒಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೌನಕ್ಕೆ ಶರಣಾಗಿರುವಂಥದ್ದು ಮತ್ತೊಂದು ಕಡೆ ಜಾತಿ ಜನಗಣತಿ ವರದಿಯ ಆಧಾರವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನುವಂಥ ಬೇಡಿಕೆ ಇರುವಂಥದ್ದು ಇವೆಲ್ಲವನ್ನು ಕೂಡ ಸರ್ಕಾರ ಹಾಗೆ ಪೆಂಡಿಂಗ್ ಅಡ್ಡಿ ಇಟ್ಟಿರುವಂಥ ಸಂದರ್ಭದಲ್ಲಿ ಈಗಿನ ಹೋರಾಟಕ್ಕೆ ಯಾವುದಕ್ಕೂ ಆದ್ಯತೆ ಕೊಟ್ಟರೆ ಹಳೆಯ ವಿವಾದಗಳು ಮತ್ತೆ ತಲೆ ಎತ್ತುಕೊಳ್ತವೆ ಹಳೆಯ ವಿವಾದದ ಜೊತೆಗೆ ಹೊಸದಾಗಿ ಬೇಡಿಕೆಯನ್ನ ಅಥವಾ ಮೀಸಲಾತಿಯನ್ನು ಕೇಳುವಂತವರ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ ಎಲ್ಲರನ್ನೂ ಸಮಾಧಾನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೇಳುವಂಥದ್ದು ಅವರ ಹಕ್ಕಿರಬಹುದು ಆದರೆ ಸರ್ಕಾರ ತೀರ್ಮಾನ ಮಾಡುವಾಗ ಅಳೆದು ತೂಗಿ ಯೋಚಿಸಿ ಹಿಂದೆ ಆಗಿರುವಂಥ ಬೆಳವಣಿಗೆ ಮತ್ತು ಮುಂದೆ ಆಗಬಹುದಾದಂಥ ಬೆಳವಣಿಗೆ ಇವೆಲ್ಲವನ್ನು ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ರಾಜ್ಯ ಸರ್ಕಾರ ಅಸಹಾಯಕವಾಗಿದೆ ಅಂತ ಹೇಳಕ್ ಬರಲ್ಲ ಇವಾಗ ರಾಜ್ಯ ಸರ್ಕಾರ ತನ್ನ ಮಿತಿಯಲ್ಲಿ ಕೆಲವೊಂದು ತೀರ್ಮಾನ ತಗೋಬಹುದು ಮೀಸಲಾತಿ ವಿಚಾರದಲ್ಲಿ ಎಲ್ರದೂ ಅಲ್ಲ ಕೆಲವೊಂದು ತೀರ್ಮಾನ ತಗೋಬಹುದು ಆದರೆ ನಾನು ಆಗಲೇ ಹೇಳಿದಂತೆ ಒಂದು ಜೇನುಗೂಡಿಗೆ ಕೈ ಹಾಕೋದು ಬೇಡ ಅಂತ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಅದರಿಂದ ಬೇಸಾರಾಗುತ್ತೆ ಬೇಜಾರಾಗುತ್ತೆ ಒಂದು ಎರಡನೇದು ಚುನಾವಣೆ ಹತ್ತಿರ ಬರೋ ತನಕನೂ ಕೂಡ ಈ ವಿಚಾರವನ್ನು ಜೀವಂತವಾಗಿ ಇಟ್ಕೊಳ್ಳೋದು ಚುನಾವಣೆ ಹತ್ತಿರ ಬರೋ ತನಕನೂ ಕೂಡ ಈ ವಿಚಾರವನ್ನು ಜೀವಂತವಾಗಿ ಇಟ್ಕೊಂಡು ಅಂದರೆ ಸ್ವಾಮೀಜಿಗಳ ಮನವೊಲಿಕೆ ಮಾಡಿಕೊಂಡು ಆಯಿತು ಮಾಡ್ತೀವಿ ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಈ ರೀತಿ ಅವರ ಮನವೊಲಿಕೆ ಮಾಡಿಕೊಂಡು ಅದನ್ನು ಜೀವಂತವಾಗಿಟ್ಟುಕೊಂಡು ಆನಂತರ ಚುನಾವಣೆಯ ಹೊತ್ತಿನಲ್ಲಿ ಅದು ತಮ್ಮ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಗೇಮ್ಗಳನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರ ಕೂಡ ಇರಬಹುದು ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸ್ ಮಾಡಿಬಿಟ್ಟು ಈ ಎಸ್ ಟಿ ವಿಚಾರದಲ್ಲಿ ಶಿಫಾರಸ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಕೈ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಹೈಕಮಾಂಡ್ ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥದ್ದು ಇವ್ರದೇ ಪಕ್ಷ ಹೈಕಮಾಂಡ್ನ ಕೆಂಗಣ್ಣಿಗೆ ಯಡಿಯೂರಪ್ಪನವ್ರ ಗುರಿಯಾಗಬೇಕಾಗುತ್ತೆ ಅಂದರೆ ಚಂಡನ್ನು ನಮ್ಮ ಅಂಗಳಕ್ಕೆ ತಂದಿಟ್ಬಿಟ್ರಲ್ಲ ನಮ್ಮನ್ನು ಈ ಕಟ್ಟಕ್ಕೆ ಸಿಕ್ಕಾಕಿಸ್ಬಿಟ್ರಲ್ಲ ಈಗ ನಾವೇನು ಮಾಡಬೇಕು ಅಂತ ಹಾಗಾಗಿ ಇದನ್ನು ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾದಂತಹ ವಿಚಾರ ಮತ್ತೊಂದು ಕಡೆ ನಾವು ಮೀಸಲಾತಿಯನ್ನು ಪಡದೆ ಬೆಂಗಳೂರಿಂದ ಹೊರಡದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ